ದೇವರ ಮನೆಯಲ್ಲಿ ಅಪ್ಪಿತಪ್ಪಿ ಕೂಡ ಇಂತಹ ವಸ್ತುಗಳನ್ನು ಇಡಬೇಡಿ. ಮನೆಯ ದಾರಿದ್ರ್ಯಕ್ಕೆ ಇವೆ ಮುಖ್ಯ ಕಾರಣ. ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವರ ಕೋಣೆ ಇರುತ್ತದೆ. ಕೆಲವರು ಇರುವ ಸ್ಥಳದಲ್ಲಿಯೇ ದೇವರ ಕೋಣೆಯನ್ನು ಪ್ರತ್ಯೇಕವಾಗಿ ನಿರ್ಮಿಸಿಕೊಂಡಿರುತ್ತಾರೆ. ಮನೆಯಲ್ಲಿ ದೇವರ ಮನೆ ಹೃದಯ ಭಾಗ ಇದ್ದ ಹಾಗೆ ಇಡೀ ಮನೆಗೆ ಶಕ್ತಿಯನ್ನು ಸಕಾರಾತ್ಮಕ ಅಂಶವನ್ನು ತುಂಬುವಂತಹ ಕೆಲಸವನ್ನು ಈ ಒಂದು ದೇವರ ಮನೆ ಮಾಡುತ್ತದೆ. ಹಾಗಾಗಿ ನಾವು ದೇವರ ಕೋಣೆಯ ವಿಚಾರದಲ್ಲಿಯೂ ಕೂಡ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಬಹಳ ಸೂಕ್ತವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಂತಹ ವಸ್ತುಗಳನ್ನು ಇಡುವುದರಿಂದ ಅದು ಋಣಾತ್ಮಕ ಪ್ರಭಾವಕ್ಕೆ ಕಾರಣವಾಗುತ್ತದೆ. ಇದು ಮನೆಯ ಸಕಾರಾತ್ಮಕ್ಕೆ ಒಳ್ಳೆಯದಲ್ಲ. ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ದಾರಿದ್ರ್ಯಗಳು ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಮನೆಯಲ್ಲಿ ಯಾವ ರೀತಿಯ ವಸ್ತುಗಳನ್ನು ಇರುವುದರಿಂದ ಅದು ದೋಷಕ್ಕೆ ಋಣಾತ್ಮಕ ಪ್ರಭಾವಕ್ಕೆ ಕಾರಣವಾಗುತ್ತದೆ, ಇದರ ಪರಿಣಾಮಗಳು ಯಾವ ರೀತಿಯಾಗಿ ಇರುತ್ತದೆ, ದೇವರ ಮನೆಯ ವಿಚಾರದಲ್ಲಿ ನಾವು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂದು ನೋಡೋಣ. ಆದಷ್ಟು ದೇವರ ಕೋಣೆಯನ್ನು ನೀವು ಈಶಾನ್ಯ ಭಾಗದಲ್ಲಿ ನಿರ್ಮಿಸಿಕೊಳ್ಳುವುದರಿಂದ ಅದರ ಒಂದು ಶಕ್ತಿ ಹೆಚ್ಚಾಗುತ್ತದೆ. ಯಾಕೆಂದರೆ ಈಶಾನ್ಯವು ನಾವು ದೈವ ಮೂಲೆ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಆ ಒಂದು ಸ್ಥಳದಲ್ಲಿ ಕೊಠಡಿ ಪ್ರತ್ಯೇಕವಾಗಿ ಇಲ್ಲ ಎಂದರೂ ಕೂಡ ಈಶಾನ್ಯ ಭಾಗ ಖಾಲಿ ಇದ್ದರೆ ನೀವು ಮರದ ಪೆಟ್ಟಿಗೆಯಿಂದ ಮರದ ಸಹಾಯದಿಂದಲೂ ಕೂಡ ಚಿಕ್ಕದಾದ ದೇವರ ಮನೆಯನ್ನು ನಿರ್ಮಿಸಿಕೊಳ್ಳಬಹುದು. ನೀವು ದೇವರ ಮನೆಯಲ್ಲಿ ಫೋಟೋ ಮತ್ತು ವಿಗ್ರಹಗಳನ್ನು ಇಡುವಾಗಲೂ ಕೂಡ ನೆನಪಿಡಿ, ಒಂದಕ್ಕಿಂತ ಹೆಚ್ಚು ದೇವರ ಫೋಟೋಗಳು, ಅಂದರೆ ಒಂದೇ ದೇವರ ಎರಡು ಮೂರು ಫೋಟೋಗಳನ್ನು ದೇವರ ಮನೆಯಲ್ಲಿ ಇಡಬಾರದು. ವಿಗ್ರಹಗಳನ್ನು ಕೂಡ ಅತಿ ಎತ್ತರಕ್ಕೆ, ವಿಗ್ರಹಗಳನ್ನು, ದೊಡ್ಡ ವಿಗ್ರಹಗಳನ್ನು ಕೂಡ ಮನೆಯಲ್ಲಿ ಇಡಬಾರದು. ಹಾಗಾಗಿ ವಿಗ್ರಹ ಇಡಲು ಬಯಸುವವರು ಚಿಕ್ಕ ಗಾತ್ರದ ವಿಗ್ರಹಗಳನ್ನು ಇಡಿ. ದೇವರ ಕೋಣೆಯಲ್ಲಿ ಎಷ್ಟೋ ಜನರು ಹಿರಿಯ ಫೋಟೋವನ್ನು ಇಡುತ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ದೇವರನ್ನು ಪೂಜಿಸುವಂತಹ ಸ್ಥಳದಲ್ಲಿ ಹಿರಿಯವರ ಫೋಟೋಗಳನ್ನು ಇಡಬಾರದು. ಇಂತಹ ತಪ್ಪುಗಳನ್ನು ಮಾಡಬೇಡಿ, ಇದು ಮನೆಯ ಕಷ್ಟಗಳಿಗೆ ಕಾರಣವಾಗುತ್ತದೆ. ಹಾಗಾಗಿ ಯಾವಾಗಲೂ ಕೂಡ ಹಿರಿಯರ ಫೋಟೋವನ್ನು ಪ್ರತ್ಯೇಕವಾಗಿ ದಕ್ಷಿಣದ ಗೋಡೆಗೆ ಇಡುವುದು ಸೂಕ್ತ. ಇನ್ನು ಸಾಕಷ್ಟು ಜನರು ಮನೆಯಲ್ಲಿ ಲಿಂಗವನ್ನು ಕೂಡ ಇಟ್ಟುಕೊಂಡಿರುತ್ತಾರೆ, ಆದರೆ ಲಿಂಗವನ್ನು ಇಟ್ಟುಕೊಳ್ಳುವಾಗ ಯಾವಾಗಲೂ ಕೂಡ ಲಿಂಗದ ಗಾತ್ರ ನಮ್ಮ ಹೆಬ್ಬೆರಳಿಗಿಂತ ದೊಡ್ಡದಾಗಿರಬಾರದು. ಹಾಗಾಗಿ ಹೆಬ್ಬೆರಳಷ್ಟು ಇರುವಂತಹ ಲಿಂಗವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದು ಒಳ್ಳೆಯದು. ಅದೇ ರೀತಿಯಾಗಿ ಶಂಖವು ಕೂಡ ವಿಷ್ಣುವಿನ ಸಂಕೇತ ಆಗಿದೆ. ಹಾಗಾಗಿ ನಾವು ದೇವರ ಕೋಣೆಯಲ್ಲಿ ಯಾವಾಗಲೂ ಕೂಡ ಒಂದು ಶಂಖವನ್ನು ಇಡಲೇಬೇಕು. ಒಂದಕ್ಕಿಂತ ಹೆಚ್ಚಿನ ಶಂಖವನ್ನು ಇಡುವುದು ಒಳ್ಳೆಯದಲ್ಲ. ದೇವರ ಮೂರ್ತಿಗಳು ಹಾಳಾಗಿದ್ದರೆ ಅದನ್ನು ಇರಿಸಬೇಡಿ. ಹಾಗೆಯೇ ದೇವರ ಮನೆಯಲ್ಲಿ ಮೂರ್ತಿಯ ಸವಕಳಿ ಅಥವಾ ಮೂರ್ತಿಯಲ್ಲಿ ಯಾವುದಾದರೂ ಬಿರುಕು ಮುರುಕುಗಳು ಇದ್ದರೆ ಅದು ಪೂಜೆಗೆ ಯೋಗ್ಯವಾಗಿರುವುದಿಲ್ಲ. ಅಂತಹ ಮೂರ್ತಿಯ ಪೂಜೆ ಮಾಡಿದರೆ ಮನೆಗೆ ದುರಾದೃಷ್ಟ ಬರುತ್ತದೆ. ದೇವರ ಮನೆಯಲ್ಲಿ ಸತ್ತವರ ಫೋಟೋ ಇಡಬೇಡಿ. ಭಾರತೀಯ ಮನೆಗಳಲ್ಲಿನ ಪೂಜಾ ಕೋಣೆಯಲ್ಲಿ ಮೃತರ ಫೋಟೋವನ್ನು ಸಾಮಾನ್ಯವಾಗಿ ಇಡಲಾಗುತ್ತದೆ, ಆದರೆ ಇದು ಪೂಜಾ ಕೊಠಡಿಯ ವಾಸ್ತು ನಿಯಮಕ್ಕೆ ವಿರುದ್ಧವಾಗಿದೆ ಎನ್ನುತ್ತಾರೆ ತಜ್ಞರು. ಹಾಗಾಗಿ ನೀವು ಪೂಜಾ ಕೋಣೆಯಲ್ಲಿ ನಿಮ್ಮ ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಬಹುದಾದರೂ ಈ ಜಾಗದಲ್ಲಿ ಅವರ ಚಿತ್ರಗಳನ್ನು ಇಡುವುದನ್ನು ತಪ್ಪಿಸಬೇಕು. ಪೂಜಾ ಕೋಣೆಯ ಬಳಿ ಶೌಚಾಲಯ ಅಶುಭ. ಪೂಜಾ ಕೋಣೆಯಲ್ಲಿ ಪೂಜೆಗೆ ಸಂಬಂಧಿಸಿದ ಸಾಮಗ್ರಿಗಳನ್ನು ಮಾತ್ರ ಇಡಬೇಕು. ಯಾವುದೇ ಇತರ ವಸ್ತುಗಳನ್ನು ಇಡುವುದು ತಪ್ಪಿಸಿ. ಪೂಜಾ ಕೋಣೆ ಬಳಿ ಶೌಚಾಲಯ ಹೊಂದುವುದು ಕೂಡ ಅಶುಭ. ಆದ್ದರಿಂದ ಹತ್ತಿರದಲ್ಲಿ ಶೌಚಾಲಯ ಇಲ್ಲದ ಜಾಗದಲ್ಲಿ ಪೂಜಾ ಗೃಹ ನಿರ್ಮಿಸಬೇಕು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು